ರೇಣುಕನ ಬೇರೆ, ರೇಣುಕನ ಬೇರೆ, ಎಲ್ಲವನ್ನ ಬೇರೆ ಅಂತ ಹೇಳಿ. ಇದು ಯಾವ ಪುರಾಣದೊಳಗ? ನನಗಂತೂ ರೇಣುಕಾ ಚರಿತ್ರೆ ಓದಿ ಕೂತನಿ ತಮ್ಮ, ಒಟ್ಟ ನನಗ ಮಾತ್ರ ಇದ ಅವರಿಬ್ರು ಬ್ಯಾರೆ ಐತಿ ವಿಷಯ ಸಿಕ್ಕಿಲ್ಲ. ಸಿಕ್ಕಿಲ್ಲ ನಿನಗ. ನಾ ಒಂದ ಕೇಳ್ತಾನ, ಮುಂದಿನ ಸಂಧಿ ಗೆದ್ದ ಅಂದ್ರೆ ರೇಣುಕ ಅಂದ್ರೆ ಯಾರ, ಎಲ್ಲಮ್ಮ ಅಂದ್ರೆ ಯಾರ? ಒಂದ ನನ್ನ ಬಾಯಿಲೆ ಜೋಲಿ ಹೋಗೈತೆ, ತಪ್ಪಾಗೈತೆ ಅಂತ ಒಪ್ಪುಗ. ಒಂದ ಇರ್ಲಿಕ್ಕ ಆಧಾರ್ ಹಚ್ಚಿ ಕೊಡು. ಒಂದ ನೀನು ನೀನು ತಟಕ ತಟಕ ಬಿದ್ದಿತ್ತು ಮೂರು ಮಂದಿದು ಮಗಳದನ್ನೇ. ನೀ ಹೇಳ್ರಿ, ಇಲ್ಲಿ ಪುರಾಣ ಪಂಡಿತ ಕಮ್ಮಿ, ಕೌಂದಿ ಪಂಡಿತ ಜಾಸ್ತಿ ಇದೀನಿ. ಅದ್ರಾಗ ಹೆಚ್ಚು ದುಡ್ಕೊಂಡ ನೀವು ಕೌದ್ಯಾಗ ದುಡಿಗೆ ಎಲ್ಲ ಹೆಚ್ಚಾಗೈತಿ. ಇವನು ಕೌಂದಿ ಬಂದ್ರು, ಕೌಂದಿಯಾಗ ಬಂದ್ರು ಕೌಂದಿ ಹರಿತಕ ಬಿಡ್ಬೇಡ್ರಿ ಇವನು ಒಟ್ಟ. ಯಾಕಂದ್ರೆ ಒಂದು ಮಾತು ಹೇಳೇನ್ರಿಪ್ಪ. ಏನ ಅದು? ರೇಣುಕಾನ ಯಾವಾಗ ಎಲ್ಲಮ್ಮನ ರುಂಡ ಕಡದಲ್ಲ, ಮತ್ತೊಬ್ಬರು ರುಂಡ ಕಡದಿಲ್ಲ ಅವ ಪರಶುರಾಮ, ಬರೇ ಎಲ್ಲಮ್ಮನ ರುಂಡ ಅಟ್ಟ ಕಡದ. ತಪ್ಪು ಮಾಡಿದ ತಕ್ಕಿದ. ಯಾಕಂದ್ರ ಎಲ್ಲವಾಗ ಬೆನ್ನ ಹತ್ತಿದ ನಮ್ಮ ಅಪ್ಪನ ಹೆಸರು ಹೇಳತ್ ಹೇಳಿ, ಎಲ್ಲವಾಗ ಬೆನ್ನ ಹತ್ತಿದಾಗ ಎಲ್ಲಮ್ಮ ಯಾವ ಜಮದಾಗ ನಿರ್ವಹಿಸಿ ಆನೆ ತಗೊಂಡಿದ್ದ. ಏನತ್ತ ನಾ ಸತ್ರು ಸಹಿತ ನನ್ನ ಮೇಲೆ ಆಣೆ ಆದಿತ್ತು, ನನ್ನ ಹೆಸರು ನಿನ್ನ ಮಗ ಹೇಳಬೇಡ ಅಂದಿದ್ದ ಪರಶುರಾಮಗ. ಹೇಳಬೇಡ ಅಂದಾಗ ನಮ್ಮ ಅಪ್ಪನ ಹೆಸರು ಹೇಳತ್ ಹೇಳಿಕೆಸಂದ್ ಯಾವ ಪರಶುರಾಮ ಬೆನ್ನ ಹತ್ತಿದಾಗ ಎಲ್ಲಮ್ಮ ಹೋಗಿ ಮಾತಂಗಿ ಮನೆಯೊಳಗ ಅಡಿಗೆ ಕೂತಿದ್ಳು. ಹೇಳ್ತಾನೆ ಕೇಳ್ತಾಳ ನಿನಗೀಗ ಹೇಳ್ತಾಳ ಹೇಳ್ತಾಳ ನೋಡು. ಅವ ಒಂದ ಜಾಗದಾಗ ಕೊಂಡ್ರಾನ ಅವನ ಮುಕ್ಕಳ ಮುಳ್ಳಾದೈತಿ. ಅವರು ಕುಣಿಲತ್ತಾರ ಹೆಂಗ ನೋಡಿದೇನೆ ಪನಿ ಟೇಸ್ ಮ್ಯಾಗ. ಅದಕ್ಕೆ ಒಂದ ದೊಡ್ಡ 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 ಟೇಸ್ ಕೊದಿಲತ್ತೀರ ಅವ್ರು. ಯಾಕೆ ಒದಿಲತ್ತಾರ ಅದ ನಿಮಗ ತಿಳಿದಿಲ್ರಿ ಕೂತವ್ರಿಗೆ. ಯಾಕ್ರಿ ಒಳಗ ಒಳಕ ತೋತಿರ ಅದು ಸುಮ್ಮ ಕುಂಡ್ರು ಕೂಡಂಗಿಲ್ಲ ಅವ್ರಿಗೆ. ಮೂರು ಮಂದಿ ಸಮಾಧಾನ ಬೀಳ್ತೈತಿ, ಮೂರು ಮಂದಿಗೆ ಮೊಳಕೆ ಬಿದ್ದ ಹೊರಗ ಅಳಕಲಕತ್ತ ವಾದ್ರಂದ್ರೆ ಸಮಾಧಾನ ಆತತಿ ಅವ್ರಿ. ನಿತ್ತ ಹಾಡವ್ರಲ್ಲ ಇವ್ರು, ಕುಣದ ರೊಕ್ಕ ಗೋಳೆ ಮಾಡೋರು ನಿತ್ತ ಹಾಡವ್ರಲ್ಲ. ಇರ್ಲಿ, ಯಾಕಂದ್ರ ಕೈಲಿ ಆಗಲ್ಲದ ಮೈಯೆಲ್ಲ ಹರ್ಕೊಂಡತ್ತ. ಹಂಗೂ ನಡೀದಲ್ಲ, ನೀ ಹ್ಯಾಂಗ ಹರ್ಕೊಂಡ್ರು ನಮ್ದೇನು ಅಡ್ಡಿ ಇಲ್ಲ ತಮ್ಮ, ಬೇಕಾದಂಗ ಬಾ ವಾದಿ ಮಾಡ್ಲಕ್ಕ. ಈಗ ನೋಡ್ರಿ ಒಂದ ಪೇಟಿಗೆ ಇವನು ತಳ ಬಿಟ್ಟು ನೋಡ್ರಿ. ಈಗ ಲಕ್ಷ್ಮಣ ಅವರು ಕರಜಿಗಿ ಗ್ರಾಮದವರು ಎಲಿ ಅಡಿಕೆ ಕೊಡ್ಲಾಕ ನಮನು ಕರೆದಿದ್ರಿ. ಇದಕ್ಕ ನಾವು ಅದಕ್ಕ ಹೋಗಿದ್ದೀವಿ. ಈಗ ನೀವ್ ಹೊಂಟದಿಲ್ಲ, ನಿನ್ಗೇನು ಮಾಡ್ಲಾಕ ಕರ್ದಾರಲ್ಲಿ ಇವ ಮದ್ವಿ ಹಂದ್ರದ ಪತ್ರೊಳಿ ಯಾರು ಸ್ವರ್ಗತ್ಲೆ ಹಂಗಿರಂಗಿಲ್ಲ. ಯಾಕಂದ್ರ ಅಭಿಮಾನಿ ಬಳಗದವ್ರು ಬಂದಿರ್ತಾರ, ಎಷ್ಟೋ ಮಂದಿ ಏನೋ ಒಂದ ಕಾರ್ಯಕ್ರಮ ಕೊಡ್ಲಾಕ ಅಂತ ಹೇಳಿ ಬಂದಿರ್ತಾರ, ಭೇಟಿ ಆಗ್ಲಾಕ ಬಂದಿರ್ತಾರ. ಸೊಕ್ಕಲೆ ಮಾತಾಡಬಾರದು ಯಾವತ್ತು, ಅದಕ್ಕ ಮಾತು ಬಾಳ ಹೇಳತ್ತೇನ್ರಿ. ನಿನ್ನ ಕೇಳಿಸಿಲ್ಲ, ನಾ ಇಲ್ಲೇ ಕೂತೀನಿ ಅಣ್ಣ, ನನಗೂ ಕೇಳ್ಯದ. ಯಾಕಂದ್ರೆ ಈಕಿ ಹೆಂಗ ಕೂತಾಳ ನೋಡ್ರಿ, ಕುಬಸ ಮಾಡ್ಕೊಳ್ಳವ್ರಂಗ ಅಂತ ಹೇಳಿದವ್ ನನಗೊಂದು ಮಾತ. ಹೇಳ ನಾವೇನಂದೀವು ಸ್ವಭಾವ ಕೂತಬಳಕ ಅವ್ರೊಂದು ಮಾತು ಹೇಳ್ರಿ, ಹೆಂಗ ಕೂತಾಳ ನೋಡ್ರಿ, ಥೇಟ್ ಕುಬಸ ಮಾಡ್ಕೊಳ್ಳವ್ರಂಗತ್ಲೇ ಅಂದ. ಅಂದಲ್ಲ ನಾಕರದಾಗ ಎದಾಳನತ್ತ. ಹ್ಞೂ ಜರ ಹೊಟ್ಟಿ ಕಾಣ್ಲಾಯ್ತ್ರಿ, ನಾಕರಾಗೈತಿ ನಿಕ್ಕಿಗತ್ತ. ಇರ್ಲಿ, ಆಕಿ ನಾಕ್ರ ಅಂದ್ರೆ ಆಗ್ಲಿ, ಐದರ ಅಂದ್ರೆ ಆಗ್ಲಿ, ದಿಂದ ಅಂದ್ರೆ ಆಗ್ಲಿ, ಏಳರ ಅಂದ್ರೆ ಆಗ್ಲಿ, ಯಾವ್ದ್ರಿ ಆಗ್ಲಿ, ಆಕಿ ಕುಬಸ ಮಾಡ್ಕೊಳಂಗ ಆಗಿರ್ತತಿ. ಆಕಿ ಕೂತಿರ್ತಾಳಪ್ಪ, ಕೂತಿರ್ತಾಳ. ಯಾಕಂದ್ರೆ
ತುಂಬಿ ಗರ್ಭವತಿ ಆದ್ಬಳಕೊಮ್ಮೆ ಕುಬಸ್ ಆಗ್ತದ, ಏಳರ ಅಂದ ಆಗತೈತಿ, ಐದರ ಅಂದ ಆಗತೈತಿ. ಆಕಿ ಕುಬಸ ಮಾಡ್ಕೊಳಂಗ ಆಗಿರ್ತತಿ, ಕೂತಿರ್ತಾಳೆ ಕೂತಿರ್ತಾಳ. ಆಕಿ ಮಗಲಾಗ ನೀ ಕೂತಿರ್ತಿಲ್ಲ, ನೀನ್ ಯಾವ ಮಾಡಿರ್ತಾನ ಕುಬಸ ಮಾಡ್ಕೊಳಂಗ? ನೀ ಯಾಕೆ ಕೂತಿರ್ತಿ ಆಕಿ ಮಗಲಾಗ? ಯಾವ ಮಾಡ್ಯ ಹಿಂಗ ಕೂತದೆ ಮನ್ಯಾಗ ಮುತ್ಯಾ ಸತ್ತಂಗ? ಇದು ಒಂದ ಉಳ್ದಿ, ನೀನು ಒಬ್ಬನ ಕೊಟ್ಟ ಹೋದ್ರ ಅವ್ರು ನಮ್ ಕೈಯಾಗ ಆಡ್ರಿ, ಇದನ್ನ ತಗೊಂಡ ಪಗಡ್ರಿ ಅಂತ ಹೇಳಿ ಹೋಗ್ಲಿ. ಇದು ಹೋಳು ಉಪ್ಪಿನಕಾಯಿ ಐತ್ರಿ, ಇದ್ರ ತೆಗ್ ಹುರುನಿಲ್ಲ. ಅದ್ ಮುಂದೇನು ಬಡದೇಳ್ತೈತಿ ನೋಡ್ರಿ, ಗೊಳ್ಳಂಗ ಗೊಚ್ಚಂಗ. ಅದಕ್ಕೊಂದು ಮಾತು ಹೇಳ್ಯಾರ, ಏನ ದಡ್ಡ ರಂಗ ದಡ್ಡ ಕುಣಿಯಬೇಡ, ತರಳ ಗುಂಜ ಇಳದಿತ್ತು. ಇದೇನು ಕುಣಿಲಕ್ ಹತ್ತಿದಿಲ್ಲ ದಡ್ಡ ರಂಗ ಅಕಾಡೆಮಿ ಕಡಿಮೆ. ಈ ಜಾತ್ರೆ ಬಂದಾಗ ನಿನ್ನ ಜಾತ್ರೆ ಎದ್ದಿತ್ತು ಸುಮಟ್ಟ ಒಂದ್ ಲೇಖಿನಾಗ. ಇವ್ರು ನಾಜುಕ್ ಬಹಳ ದಿನ ಚೀಸ್ ತರಳಗುಂಡ. ಹಾ ತರಳಗುಂಡ ಅಟ್ ಎಟ್ ನಾಜುಕ್ ಇಟ್ಟಾರ ನೋಡವ್ರ ಹಂಗ ಇರ್ತದೆ. ಅದಕ್ಕ ಇರ್ಲಿ, ಒಂದ್ ಮಾತು ಹೇಳೇನ್ರಿ. ಏನ ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲವದಿರಿ, ತಿಳದವ್ರ ಅದಿರಿ, ಎಲ್ಲಾ ತರ ಹೊಳದವ್ರ ಅದಿರಿ. ರೇಣುಕನ ಬ್ಯಾರಿ ಅತ್ತ, ಎಲ್ಲಮ್ಮನ ಬ್ಯಾರಿ ಅತ್ತರಿ, ಯಾರ್ಯಾರನ್ನ ಬ್ಯಾರೇ ಮಾಡ್ತಾನ ಗೊತ್ತಿಲ್ಲ. ಸುಮ್ ಒಂದ್ ಮಾತ, ನಯನ್ ಲಕ್ಷ್ಮಣ ನಿನಗೇನ್ ನಯನ ವಾದ ಮಾಡ್ಲಕ್ ಬಂದಿವ್ ಅಂದ್ರೆ ನಿನಗ್ ಬುದ್ಧಿ ಕಲಸಲಕ್ ಅಂತ ನಾವ್ ಬಂದಿಲ್ಲ. ಬಂದಿಲ್ಲ ನಿನ್ನ ತ್ಯಾಕ್ ಎಟ್ ವಿಷಯ ಐತಿ ಅಟ್ ನೀ ಮಾತಾಡ್ತೀನಿ, ನಮ್ ತ್ಯಾಕಿದ್ದಾಗ ನಾವ್ ಮಾತಾಡ್ತೀವ. ರೇಣುಕನ ರುಂಡ್ವಿ ಹೊಡೆದಾನು, ಎಲ್ಲಮ್ಮನ ರುಂಡ್ ಇಬ್ಬರದು ಒಮ್ಮೆ ಹೊಡೆದಾನ ತಿಳಿದಿ. ಇದ ನಿನಗ ಯಾವ ಶಾಸ್ತ್ರದ ಸಿಕ್ಕತಿ? ಇದು ನನಗ ಬೇಕಾಗ್ಯದ. ಮತ್ ನಿನಗ ಯಾವ ಕಲಿಸ್ಯಾನ ಅವನು ತಗೊಂಡ ಬಾಯಿಲಿ. ಮೊದಲ ಅವ್ನು ಸತ್ತಾನ ಕಲಿಸದವ ಎಲ್ಲಿ? ಏ ತಮ್ಮ, ನಾಲಿಗೆ ಮ್ಯಾಗ ನಿಗಾ ಇರ್ಲಿ, ವಿಷಯ ಮಾತಾಡ್ಬೇಕಾದ್ರ. ರೇಣುಕ ಯಾವಾಗ ಅನಸ್ಕೊಂಡಳು? ಎಲ್ಲಮ್ಮ ಯಾವಾಗ ಅನಸ್ಕೊಂಡಳದ್ರ? ದಗದ್ ಬೇರೆ ಅದಾವ. ರೇಣುಕಾನು ಹಾಕಿನ, ಎಲ್ಲಮ್ಮನು ಹಾಕಿನ, ಜಗದಂಬಾನು ಹಾಕಿನ, ಎಲ್ಲಾ ಅವತಾರ ಹಾಕಿದ ಐತಿ ಅದ ನೋಡು. ರೇಣುಕ ರಾಜ ಭೋಗಾವತಿ ಹೊಟ್ಟೆಲೆ ಹುಟ್ಟಿದ ಬಳಕ ರೇಣುಕ ರಾಜನ ಮಗಳ ರೇಣುಕಾದೇವಿ ಅಂತ ಅನಸ್ಕೊಂಡಳು. ಐ ಕೇಳಲೇ ನನ್ನ ಕಾಲಾಗಿನ ಕರ ಅಲ ನೀನು ನಿನ ಕೋಣಗರ ಎಲ್ಲಿದ್ರ ಗಂಟ್ ಹಾಕಿರೋ ನನ್ನ ತಂಗಳ ತುಕುಡಿ. ಇರ್ಲಿ, ಈಗ ಮೊದಲು ವಿಷಯ ಬಂದತಿ ಗಂಭೀರ. ಏನತ್ ಹೇಳಿ? ರೇಣುಕಾನ ಬ್ಯಾರೆ, ರೇಣುಕಾನ ಬ್ಯಾರೆ, ಎಲ್ಲವನ್ನ ಬ್ಯಾರೆ ಅಂತ ಹೇಳಿ. ಇದ್ ಯಾವ ಪುರಾಣದೊಳಗ? ನನಗಂತೂ ರೇಣುಕಾ ಚರಿತ್ರೆ ಓದಿ ಕೂತನಿ ತಮ್ಮ, ಒಟ್ಟ ನನಗ ಮಾತ್ರ ಇದ ಅವ್ರಿಬ್ರು ಬ್ಯಾರೆ ಅತಿ ವಿಷಯ ಸಿಕ್ಕಿಲ್ಲ. ಸಿಕ್ಕಿಲ್ಲ ನಿನಗ. ನಾ ಒಂದ ಕೇಳ್ತಾನ, ಮುಂದಿನ ಸಂಧಿ ಗೆದ್ದೆ ಅಂದ್ರೆ ರೇಣುಕ ಅಂದ್ರೆ ಯಾರ, ಎಲ್ಲಮ್ಮ ಅಂದ್ರೆ ಯಾರ? ಒಂದ ನನ್ನ ಬಾಯಿಲೆ ಜೋಲಿ ಹೋಗೈತೆ, ತಪ್ಪಾಗೈತೆ ಅಂತ ಒಪ್ಪುಗ. ಒಂದ ಇರ್ಲಿಕ್ಕ ಆಧಾರ್ ಖರ್ಚು ಕೊಡು. ಒಂದ ನೀನು ನೀನು ತಟಕ ತಟಕ ಬಿದ್ದಿತ್ತು ಮೂರು ಮಂದಿದು. ನೀ ಏಲ್ರೆ ಶಾಸ್ತ್ರ ಲೆಕ್ಕಿಗೆ ಬಂದಂದ್ರೆ ನಿಮ್ಮ ಅಪ್ಪನ ಮಣ್ಣು ಕೊಟ್ಟು ಹೋಗು ಮಗಳದನ್ನೇ. ನೀ ಏಲ್ರೆ ಇಲ್ಲಿ ಪುರಾಣ ಪಂಡಿತ ಕಮ್ಮಿ, ಕೌಂದಿ ಪಂಡಿತ ಜಾಸ್ತಿ ಇದೀನಿ. ಅದ್ರಾಗ ಹೆಚ್ಚು ದುಡ್ಕೊಂಡ ನೀವು ಕೌದ್ಯಾಗ ದುಡಿಗೆಲ್ಲ ಹೆಚ್ಚಾಗೈತಿ. ಇವನು ಕೌಂದಿ ಬಂದ್ರು ಕೌಂದಿಯಾಗ ಬಂದ್ರು ಕೌಂದಿ ಹರಿತಕ ಬಿಡ್ಬೇಡ್ರಿ ಇವನು ಒಟ್ಟ. ಯಾಕಂದ್ರೆ ಒಂದ್ ಮಾತು ಹೇಳೇನ್ರಿಪ್ಪ. ಏನ ಅದು? ರೇಣುಕಾನ ಯಾವಾಗ ಎಲ್ಲಮ್ಮನ ರುಂಡ ಕಡದಲ್ಲ, ಮತ್ತೊಬ್ಬರ ರುಂಡ ಕಡದಿಲ್ಲ ಪರಶುರಾಮ, ಬರೇ ಎಲ್ಲಮ್ಮನ ರುಂಡ ಅಟ್ಟ ಕಡದ. ತಪ್ಪು ಮಾಡ್ಯದ. ಯಾಕಂದ್ರೆ ಎಲ್ಲವಾಗ ಬೆನ್ನ ಹತ್ತಿದ ನಮ್ಮ ಅಪ್ಪನ ಹೆಸರು ಹೇಳತ್ ಹೇಳಿ. ಎಲ್ಲವಾಗ ಬೆನ್ನ ಹತ್ತಿದಾಗ ಎಲ್ಲಮ್ಮ ಯಾವ ಜಮದಾಗ ನಿರ್ವಿಸಿ ಆನೆ ತಗೊಂಡಿದ್ದ? ಏನತ್ತ ನಾ ಸತ್ರು ಸಹಿತ ನನ್ನ ಮ್ಯಾಲ ಆಣೆ ಆದಿತ್ತ, ನನ್ನ ಹೆಸರು ನಿನ್ನ ಮಗ ಹೇಳಬೇಡ ಅಂದಿದ್ದ ಪರಶುರಾಮಗ. ಹೇಳಬೇಡ ಅಂದಾಗ ನಮ್ಮ ಅಪ್ಪನ ಹೆಸರು ಹೇಳತ್ ಹೇಳಿಕೆ ಯಾವ ಪರಶುರಾಮ ಬೆನ್ನ ಹತ್ತಿದಾಗ ಎಲ್ಲಮ್ಮ ಹೋಗಿ ಮಾತಂಗಿ ಮನಿಯೊಳಗ ಅಡಿಗೆ ಕೂತಿದ್ಳು. ಹೇಳ್ತಾನೆ ಕೇಳ್ತಾಳ ನಿನಗೀಗ? ಹೇಳ್ತಾಳ ಹೇಳ್ತಾಳ ನೋಡು. ಮಾತಂಗಿ ಮನಿಯೊಳಗ ಹೋಗಿ ಯಾವ ದೊಡ್ಡದೊಂದು ಹಂಡೆ ಇತ್ತು, ಹಂಡೆದೊಳಗ ಅಡಿಗೆ ಕೂತಳು. ಅಡಿಗೆ ಕೂತಾಗ ಮಾತಂಗಿ ಜಾಗ ಕೊಡುವಳಾಗಿದ್ದಳು. ಎಲ್ಲವಾಗ ಕೊಡುವಳಾಗಿಲ್ಲ, ಕೆಟ್ಟ ಸೀಡ್ಕದ ನಿನ್ನ ಮಗ, ನಾ ಕೊಡಂಗಿಲ್ಲ ಜಾಗ ಅಂದಳು. ಅವಾಗ ಹೇಳ್ತಾಳ ಎಲ್ಲಮ್ಮ, ಏನತ್ತ ನನ್ನ ಬೆಳ್ಳಿ ಬಂಗಾರ ವಸ್ತ್ರ ವೈಡೂರ ಎಲ್ಲ ತಗ ಕರಿ, ನಿನ್ನ ಮನಿ ಒಳಗ ನನಗ ಅಡಗಲಕ್ಕ ಜರ ಜಾಗ ಕೊಡಂದಳು. ಬಂದಂದ್ರ ಇಡಂಗಿಲ್ಲ, ಬಂದಂದ್ರ ಇಡಂಗಿಲ್ಲ ಅಂದಾಗ ಅವಾಗ ಯಾವಾಗ ಎಲ್ಲಾ ತಗೊಂಡಳು, ತಗೊಂಡ ಮ್ಯಾಲ ತಕಿ ಮಾತಂಗಿ ಸುಮ್ಮ ಕುಂಡ್ರಲಿಲ್ಲ. ಏನತ್ತ ಈಕಿಗ ಜಾಗ ಕೊಟ್ಟಳು. ಈ ಎಲ್ಲಮ್ಮನ ಮೈ ಮ್ಯಾಗ ಇರುವಂತ ಬಂಗಾರ ಮಾತಂಗಿ ತನ್ನ ಮೈ ಮ್ಯಾಗ ಹಾಕೊಂಡು ಬಿಟ್ಟಿಳು. ಎಲ್ಲಮ್ಮನ ಕಿವಿಯಾಗಿನೋ ಏನು ವಾಲಿ ಇದ್ವಲ್ಲೇ ಮಾತಂಗಿ ಕಿವಿಯಾಗಿದ್ದು. ಪರಶುರಾಮ ಓಡಿ ಬಂದು ಕೇಳ್ತಾನ ಮಾತಂಗಿಗೆ, ಏನತ್ತ ಯವ್ವ ನಮ್ಮವ್ವ ಹಾದಾಳ ಇದ ಲೈನ್ದಾಗ ಇಲ್ಲೇ ಬಂದಾಳು, ಮತ್ತೆ ನಮ್ಮವ್ವ ಅದು ನಿನ್ನ ಮನೆಗೆ ಬಂದಾಳ ನಾವು ಆತ ಕೇಳ್ದ. ನಿನ್ನ ಮನೆಯಾಗ
ನಿನ್ನ ಮನ್ಯಾಗ ಅದಾಳ ಅನ್ನತ್ ಕೇಳಿದಾಗ ಅವಾಗ ಏನ್ ಹೇಳ್ತಾಳಿಕೆ ಮಾತಂಗಿ ಏನ್ ಹೇಳ್ತಾಳ? ಏ ಪರಶುರಾಮ, ಇಲ್ಲಿ ಯಾರು ಬಂದಿಲ್ಲೋ, ಈ ನಮ್ಮ ಮನಸ್ಸನ್ನ ಯಾರು ಹಾದಿಲ್ಲ ಅಂದ್ರು. ಅವಾಗ ಹೇಳ್ತಾನೆ ಏನತ್ತ ಮಾತಂಗಿ, ಅವಾಗ ಹೊಟ್ಲಿದ್ದಳ ಆ ಪರಶುರಾಮ, ಒಂದು ಮಾತು ಕೇಳ್ತಾನೆ, ನನ್ನ ತಾಯಿ ನಿನ್ನ ಮನೆಗೆ ಬಂದಿಲ್ಲ ಅನ್ನುವಂಗ ನಿನ್ನ ಹೊಟ್ಟೆಗಿನ ಕೂಸಿನ ಆಣಿ ಮಾಡಿ ಹೇಳತ್ ಹೇಳಂದ. ಬತ್ ಬಿರಿ ಅವಾಗ ಹೇಳ್ತಾಳೆ ಏನತ್ತ ಕೂಸಿನ ಆಣಿ ಮಾಡಿ ಹೇಳತ್ತನಪ್ಪ ನಿಮ್ಮ ಅವ್ ಬಂದಿಲ್ಲ ಅಂದ್ಬಿಟ್ಲು. ಅವಾಗ ಹೇಳ್ತಾನ ಪರಶುರಾಮ, ಏನತ್ತ ಆಣಿ ನೀ ಮಾಡಿ ಅಂದ್ರ ತಾಯಿ, ನಮ್ಮ ಅವನ ಉಳಿಸ್ಲಕ್ ನೀ ಮಾಡಿ ಅಂದ್ರೆ ನಿನ್ನ ಹೊಟ್ಟೆಗಿನ ಕೂಸು ನಿನ್ನ ಹೊಟ್ಟೆಗಿರಂಗಿಲ್ಲ, ಗರ್ಭಪಾತ ಆಗಲಿ ಅಂತೇಳಿ ಶ್ರಾಪ ಕೊಟ್ಟ. ಅದ ಕೂಸ ಈಗ ಸದ್ದ ನಕ್ಷತ್ರ ಆಗಿ ಉಳಿದೈತಿ ಆಕಾಶದೊಳಗ ಬಂದ. ಇದು ರೇಣುಕಾ ಚರಿತ್ರೆ ಹೇಳ್ತೈತಿ. ಮತ್ತ ನೀ ಹೇಳ್ತಿ ರೇಣುಕಾನ ಬೇರೆ ಎಲ್ಲವನ್ನ ಬೇರೆ, ನನಗೆ ಹೇಳತ್ ನಮಗೆ ಸಿಕ್ಕ ಪುರಾಣ ಯಾವ್ದ್ರಿ? ರೇಣುಕಾ ರಾಜಿ ಭೋಗಾವತಿ ಹೊಟ್ಟೆಲೆ ಹುಟ್ಟಿದ ಬಳಕ ರೇಣುಕಾ ತಿಳಕಿ ಹೆಸರು ಬಂದೈತಿ. ರಾಜಾಗ ಮಕ್ಕಳಿದ್ದಿದ್ದಲ್ಲ ರೇಣುಕಾ ರಾಜಾಗ, ರೇಣುಕಾ ರಾಜನ ಹೊಟ್ಟೆಲೆ ಹುಟ್ಟಿದ ಬಳಕ ರೇಣುಕಾ ಹೆಸರು ಬಂದೈತಿ. ಮಾ ಲಕ್ಷ್ಮಣ, ಇದನ್ನ ವಿಷಯ ನನ್ನ ಬಾಯಿಲೆ ಜೋಲಿ ಹೋಗೈತಿ ಅಥವಾ ಒಪ್ಪುಗೋ ಒಂದ ಇರ್ಲಿಕ್ಕ ಬಂದಿದ್ದನ ಆಧಾರ ಹಚ್ಚ ಒಂದು ನಿನ್ನ ಬಿಡ್ಲಾಕಿಲ್ಲ ಮಣ್ಣ ಕೊಡ್ತಾನ ಮತ್ತೆ ಹೇಳಿ ಕೇಳಿ ಕೊಟ್ಟ ಬಿಡತ್ತೀರಿ ನೋಡಿರಿ ಸರ್. ಅರೆ ಮುಖದ ಬ್ರಹ್ಮ ವಂಚಿಸಿ ಸೀರ ಮಾಡಿಕೊಂಡು ಕಮ್ಮ, ವಂಚಿಸಿ ಸೀರ ಮಾಡಿಕೊಂಡು ಕಮ್ಮ, ಏ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರ ಗೋಮ, ತಮ್ಮ ಅವ್ರ ಹಚ್ಚಿಕೊಂಡ್ರ ಗೋಮ, ಕಣದಾಳ ಹುಡುಗ ಹಚ್ಚಿಕೊಂಡ್ರ ಗೋ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರ ಗೋಮ, ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿಗೂಡ ವನವಾಸ್ಪಾದೋ ತಮ್ಮ, ಸತಿಗೂಡ ವನವಾಸ್ಪಾದೋ ತಮ್ಮ, ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯ ದಹನವಾದೋ ಕಾಮ, ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ದಹನವಾದೋ ಕಾಮ, ಹೆಣ್ಣಿಗಾಗಿ ಅತ್ತಿದಾನು ಧರ್ಮ, ಹೆಣ್ಣಿಗಾಗಿ ಕೇಚಕ್ ಸತ್ತ ಹೊಮ್ಮ, ಹೆಣ್ಣಿಗಾಗಿ ಕೇಚಕ್ ಸತ್ತ ಹೊಮ್ಮ, ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮ, ತಮ್ಮ ಕೇಳೋ ಅಣ್ಣ ನಿಮ್ಮ ಭೀಮ, ಕಣದಾಳ ಹುಡುಗ ಅಣ್ಣ ನಿಮ್ಮ ಭೀಮ, ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮಿಯೊಳ ಸಾವಳಗಿಯ ಗ್ರಾಮ ಶ್ರೀ ಸಿದ್ಧ ನನದಾನೋ ಹೇಮ, ಶ್ರೀ ಸಿದ್ಧ ನನದಾನೋ ಹೇಮ, ಏ ಆದಿಶಕ್ತಿ ದಸ್ತಿ ಕದಸ್ತಗಿರ ಪಡ್ಕೊಂಡ ಕವಿನೇಮ, ಆದಿಶಕ್ತಿ ಹಸ್ತಿ ಕದಸ್ತಗಿರ ಪಡ್ಕೊಂಡ ಕವಿನೇಮ, ಹಾ ಏನ್ ಹೇಳೇನ್ರಿ? ಏನು ಚಾಲು? ಹಾ ಹೇಳತ್ತ ನೋಡ್ರಿ ಸುದ್ದಿ ಬಾಳ. ಏನತ್ ಹೇಳಿ? ಅವನ್ ಸಾಯ್ತಾನತ್ತ.
ಯಾಕ್ರಿ? ನನಗ್ರಿ ಏನು ಗೊತ್ತ? ಹ್ಞೂ, ಒಂದು ಮಾತು ಹೇಳಿ ಅನ್ರಲೇ, ಗಾಂಡ ಸತ್ತು ಬಳಕ ಎಲ್ಲ ಕೊಳ್ಳನು ತೆಗಿತಾರತ್ರಿ. ಕ್ಯೂ ಕೋನು ಸಿಗ್ತಾಳ? ಹಾಂ, ಏನತ್ತಂದ್ರೆ ಕೊಳ್ಳಾಗಿನ ತಾಳಿ ತೆಗಿತಾರ, ಕಾಲಾಗಿನ ಕಾಲುಂಗ್ರ ತೆಗಿತಾರ, ಹಣಿಮೇಗಿನ ಕೋಕುಮ ತೆಗಿತಾರೆ, ಗಾಂಡ ಸತ್ತು ಬಳಕ ಇವೆಲ್ಲ ತೆಗಿತಾರೆ. ಮತ್ತೆ ಜೋರ್ ಕರ್ತೆ ಹೆಣ್ತಿನ ಸತ್ತಳ ಅಂದ್ರೆ ನಮ್ಮೂ ಏನ ತೆಗಿತಾರೋ ಅಂತ ಕೇಳತ್ತೇ ನಾವು. ಅಟ್ಯಾಕಾದ್ಯವ ನೀನು ತೆಗಿಲಕ್ಕ? ಅವ್ನ ಸುಗ್ಗಿಯಾಗಿ ಸಡುವಾಗಿಲ್ಲ. ಲಕ್ಷ್ಮಣ ಕೂತಾನ ಹೆಂಗ ನೋಡ್ರಿ, ಥಿಯೇಟರ್ ಬುಟ್ಟಿಯಾಗ ಜೋಕುಮಾರ್ ಕೂತಂಗ. ನಾವೇನ ಬಾಯಿ ನಮ್ಮ ಮನ್ಯಾಗ ಬಿಟ್ಟು ಬಂದಿಲ್ಲ, ನಾವೆಲ್ಲ ಬರಾಕ ತಂದಿವ್. ಮಾತಾಡ್ಲಕ್ಕೇನ ಬರುದಿಲ್ಲ ನಮಗ? ಎಷ್ಟ ಊಟಕ್ಕ ಉಪ್ಪಿನಕಾಯಿ ಎದ್ದಂಗ ಇರ್ಬೇಕು. ಊಟ ಎಲ್ಲ ಉಪ್ಪಿನಕಾಯಿ ಆಗಬಾರ್ದ, ಹೊಟ್ಟಿ ಕೆಡ್ತದ. ಒಂದ್ ಮಾತು ಹೇಳಿದ್ರೆ ಒಳಗ ಏನೋ ಸ್ವಭಾವಕ್ಕೆ ನಾವೊಂದ್ ಮಾತು ಹೇಳಿದ್ವಿ ದೈವದವ್ರಿಗೆ. ನಾವೊಂದು ಕರಿ ಕೋರ್ಟ್ ಹಾಕೊಂಡಂತ ವಕೀಲರು ಇದ್ದಂಗ್ರಿ, ನೀವು ಜಜ್ಮೆಂಟ್ ಕೊಡುವಂತ ಜಜ್ಜರ್ ಇದ್ದಂಗೆ ಒಟ್ಟ ದನಗಿ ಮಾಡಿಬೇಡ್ರಪ್ಪ. ಆತ ಒಂದ್ ನೀತಿ ಮಾತು ನಾವ್ ಹೇಳಿವ, ನೀವು ಬೇರೆ ತಂದ್ರಿ ಒಳಗ ವಿಚಾರ ಮಾಡ್ರಿ ನೀವ ದೈವದವ್ರ. ಎಟ್ರೆ ಮಳ್ ಇರ್ಬೇಕು ನಮ್ಮ ಕಣದಾಳ ಲಕ್ಷ್ಮಣ. ಒಬ್ಬಕಿ ವಕೀಲ ತಿದ್ದಳತ್ರಿ, ಮೂಕ ಕೈದಿ ಇದ್ದತ್ತ. ಏನಂದಳತ್ತಕಿ? ಒಟ್ಟ ನೀ ಮೂಕಾಗು, ನಿನಗ ಪಾಸಿ ಕುಡದ ಬಂದ್ ಮಾಡಿಸ್ತಾನಂದತ್ತವ, ಒಟ್ಟ ಮೂಕಾಗಿ ಇದ್ ಬಿಡು ನೀ ಅಂತೇಳಿ ಅಂದತ್ತ. ಈಗ ಕೋರ್ಟ್ದೊಳಗಾಗ್ಲಿ ಕಾನೂನದೊಳಗಾಗ್ಲಿ ಈಗ ಸದ ಒಂದಾಗ್ತಾವ್ರಿ. ಮೊದಲ ಅವನ ಬಾಡಿ ಚೆಕಿಂಗ್ ಆಗಿ ಬರ್ತತಿ, ಅವನಲ್ಲಿ ಏನ್ರೆ ರೋಗ ದೋಷಗಳು ಇದ್ವು ಅಂದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಬರಬೇಕಾದ್ರೆ ಹಂಗ ಬರಂಗಿಲ್ಲ. ಯಾ ನೀವು ಕೈದಿ ಸುಳ್ಳು ಹೇಳತ್ತೇನೋ, ಏನ ಕರೆ ಹೇಳತ್ತೇನೋ, ಏನ ಕರೆ ನ ಮೂಕದಾನೋ, ಏನ ಇಲ್ಲೋ, ಮೊದಲ ಡಾಕ್ಟರ್ ಸರ್ಟಿಫಿಕೇಟ್ ಆಗಿ ಬರ್ತತಿ, ಒಳಗಲ್ಲಿ ಬಾಡಿ ಸ್ಕ್ಯಾನಿಂಗ್ ಆಗಿ ಬರ್ತತಿ. ಅಲ್ಲಿ ಒಂದಾಗ್ಯದ್ರಿ, ನೀವೇನ ಗಂಡ ವಕೀಲ್ ಹೇಳಿದಿಲ್ಲ ಮೂಕಾಗಿರು ನೀನು ಪಾಸಿ ತಪ್ಪಿಸ್ತಾನಂತ ಹೇಳಿ ಅವ್ ಜಜ್ ಒಂದಾಗದ ಮಾಡಿದ. ಇದನ್ನ ಕರೆ ಕರೆ ಮೂಕೈತ್ಯೋ, ಏನ ಸುಳ್ಳು ಮೂಕ ನಾಟಕ ಮಾಡ್ಲಾಯ್ತೋ, ಮೊದಲ ದವಾಖಾನೆಗೆ ಹೋದ ಇದನ್ನ ಚೆಕ್ ಮಾಡ್ಕೊಂಡು ಬರ್ರಿ ಅಂದವ. ಯಾವಾಗ ಇದನ್ನ ಹೋದ ಚೆಕ್ ಮಾಡ್ಕೊಂಡು ಬಂದ್ರ ನೋಡ್ರಿ, ನೌಕರಿ ಮ್ಯಾಗ ನೀರ್ ಹಾಕೊಂಡ ಸುಮ್ಮ ಕೂತಾನ್ರಿ ಕಣದಾಳ ವಕೀಲ. ಮೂಕಾಗಿ ನೀ ಎಟ್ಟ ಮೂಕಾಗತ್ತ ಸುಳ್ಳು ಹೇಳತ್ತೇಳಿ ಅವ್ನ್ ಏನ್ ಹೇಳಿದಿ ನೋಡ, ಹೊತ್ತೊಂಡು ತಕ್ಕ ನೀ ಹೇಳುದು ಬರೀ ಎಲ್ಲ ಸುಳ್ಳ ಹೇಳಿ ಅಂದು, ನೀ ಹೇಳುದೆಲ್ಲ ಸುಳ್ಳ ಐತಿ ಅಂತ ದಗದ ನಿಂದ. ಇಲ್ಲ ಅವ್ನ ದಗದ ಬೇರೆ ಐತಿ. ಯಾಕ್ರಿ? ಇವ ಎಲ್ಲಿ ಹಾದಿ ದಾಂಡಿಗೆ ಹೊರಕಡೆ ಕೂತಿದ್ದತ್ತ ಇವನ ಅಂತವ. ಇವನ ಬಾ ಲಕ್ಷ್ಮಣ. ಲಕ್ಷ್ಮಣ ಅದಕ್ಕೆ ಇಲ್ಲಿ ಇರಲ್ಲ, ಹಿರಿಯರ್ ಕೂತಾರಲ್ಲ. ಏನಂದ್ರಿ? ಇವ್ರ ಹಾದ ನಡೆದಿದ್ರು. ಹೌದು, ಇವ ಹೊರಕಡೆ ಕೂತ ಸುಮ್ ಕೂತಿದ್ದಿ. ನೀವು ಏನ್ ಮಾಡ್ತಿದ್ದ ಓಯಪ್ಪ? ಮ್ಯಾಲ ಹಂಗ ಕಡ್ಲಿ ಕಳತಿತ್ತಿದ್ದ, ಮ್ಯಾಲ್ ತಿತ್ತಿದ್ದ, ಬಡ್ಡೆ ಹೇಳ್ತಿದ್ದ. ಯಾವ್ದ್ರಿ ಒಂದ್ ಮಾಡ, ಮ್ಯಾಲ್ ತಿಲ್ಲ ಹತ್ತೀದಿ, ಬಡ್ಡೆ ಹೇಳ ಹತ್ತೀದಿ, ಯಾವ್ದ್ರೆ ಒಂದ್ ಮಾಡ್ಬೇಕಾದ್ರೆ ತಿಲ್ಲುದ್ರೆ ಮಾಡು, ಒಂದ್ ಹಾಕುದ್ರೆ ಮಾಡು, ಒಂದ್ ಮಾಡ ಅಂದ್ ಕೂಡ್ಲೇನ. ಇವ್ ಏನಂದ ಅವ್ರಿಗೆ? ಏನಂದ್ರಿ ಪೈ? ಇಲ್ರಿ, ಮ್ಯಾಲ ಕಾಳ ಹಾಕೋಣ, ಬಡ್ಡೆ ಹಿಟ್ಟು ಬೀಳುದರ್ಲಿ ಅಂದೇವು. ಅವರು ಹಿರಿಯರು ಬೆರಿಕಿದ್ರು, ಹಿಟ್ಟು ಬೀಳ ಹತ್ತೈತಿ, ಕರೆ ಹಾಕೋ ದಮ್ ಬೀಳ ಹತ್ತೈತಿ, ಇನ್ನೇನ್ ತಿರುಗಿ ಹಾಕದ ನಮ್ದು ಸಣ್ಣ ಬೀಳ್ತಕ್ಕ. ಹಿಂಗಾಗ್ತದ ನೋಡ್ ಲಕ್ಷ್ಮಣ ನೀ ಮಾಡೋದಾಗದ.